ವೆಲ್ಕಮ್ ತೇಜಸ್. ಅಣ್ಣ, ಈ ಸಂಭ್ರಮ ಎಲ್ಲ ನಾನು ಜೈಲಿಂದ ಆಚೆ ಬಂದೆ ಅಂತನಾ, ಅಥವಾ ಬೇಲ್ ಲೇಟ್ ಆಗಿ ಸಿಕ್ಕಿದ್ದಕ್ಕೆ ಬೇಜಾರು ಆಗಬಾರ್ದು ಅಂತನಾ? ತೇಜಸ್, ಬೇಲ್ ಸಿಗೋದು ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಅಲ್ಲಣ್ಣ, ತುಂಬಾನೇ ಲೇಟ್ ಆಯ್ತು. ಬಟ್ ಇಟ್ಸ್ ಓಕೆ, ಕೊನೆಗೂ ಸಿಕ್ತಲ್ಲ. ಲಾಕಪ್ ಅಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ತಾನೇ? ತೊಂದರೆ ಆಗಕ್ಕೆ ನಾನು ಯಾರು ಹೇಳಿ? ಅಗ್ನಿ ತಮ್ಮ. ನಮ್ಮ ಕಡೆ ಎಸ್ ಐಗೆ ನನ್ನ ತಮ್ಮನ್ನ ಸರಿಯಾಗಿ ನೋಡ್ಕೊ ಅಂತ ಕೈ ಬಿಸಿ ಮಾಡಿದೆ. ಅವನ್ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವನ್ ಮೈನ ಬಿಸಿ ಮಾಡ್ತಾ ಇದೆ. ಅಗ್ನಿ ತಮ್ಮ ಒಳಗಡೆ ಇದ್ದಾನೆ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಯಾಕಂದ್ರೆ ನಾವು ಕಾಯಂ ಕಸ್ಟಮರ್ ಅಲ್ವಾ. ಪೊಲೀಸ್ ಸ್ಟೇಷನ್ ನಮ್ಗೆ ಹೋಮ್ ಸ್ಟೇ ಇದ್ದಂಗೆ. ನಾನು ಅರೆಸ್ಟ್ ಆಗಿದ್ದೆ ಅಂತಾಗ್ಲಿ, ಜೈಲಲ್ಲಿ ಇದ್ದೆ ಅಂತಾಗ್ಲಿ ನನಗೆ ಬೇಜಾರಿಲ್ಲ ಅಣ್ಣ. ಆದ್ರೆ ಆ ವೇದಾಂತ್ ವಶಿಷ್ಠ ನನ್ನ ಅಂದರ್ ಮಾಡಿಸಿದ್ನಲ್ಲ, ಅದು ನನಗೆ ತಡ್ಕೊಳಕ್ ಆಗ್ತಿಲ್ಲ. ಅವನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಣ್ಣ, ಅವನಿಗೆ ಅವನ ಫ್ಯಾಮಿಲಿಗೆ ಒಂದು ಗತಿ ಕಾಣಿಸ್ತೀನಿ. ಅವ್ರನ್ನ ಸರ್ವನಾಶ ಮಾಡಿ ತಿಥಿ ಊಟ ಮಾಡಿದ್ಮೇಲೆ ನನಗೆ ಸಮಾಧಾನ. ನನ್ನ ತಮ್ಮನ್ನ ಅರೆಸ್ಟ್ ಮಾಡಿಸ್ದವನ್ನ ಸುಮ್ಮನೆ ಬಿಡ್ತೀನಾ ತೇಜಸ್? ಅವನಿಗೆ ಏನ್ ಮಾಡಬೇಕು ಅದನ್ನ ಮಾಡಿದ್ದೀನಿ. ಅವನು ನಿನ್ನನ್ನ ಅರೆಸ್ಟ್ ಮಾಡಿಸಿರ್ಬೋದು, ಆದ್ರೆ ಅವನ್ನ ನಾನ್ ಅರೆಸ್ಟ್ ಮಾಡಿದ್ದೀನಿ. ಏನ್ ಹೇಳ್ತಾ ಇದೀಯ ಅಣ್ಣ? ನೀನ್ ಏನ್ ಹೇಳ್ತಾ ಇದೀಯ ನಂಗೆ ಅರ್ಥ ಆಗ್ತಿಲ್ಲ. ಅಣ್ಣ, ಇವನು ವೇದಾಂತ್ ವಶಿಷ್ಠ ಅಲ್ವಾ? ಎಸ್, ಮಿಸ್ಟರ್ ವೇದಾಂತ್ ವಶಿಷ್ಠ. ಅಣ್ಣ, ಅಂದ್ರೆ ನೀವು ಈ ವೇದಾಂತ್ನ? ಥ್ಯಾಂಕ್ಸ್ ಅಣ್ಣ, ನೀನು ನನಗೆ ತುಂಬಾ ಒಳ್ಳೆ ಗಿಫ್ಟೇ ಕೊಟ್ಟೆ. ಯಾಕೋ ತುಂಬಾ ಭಯ ಆಗ್ತಾ ಇದೆ. ವಿಕ್ಕಿ ಅವ್ರು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಆವಾಗ ಏನಾಯ್ತೋ ಏನೋ. ಏನೂ ಆಗಿರಲ್ಲ, ಸಮಾಧಾನ ಮಾಡ್ಕೊ. ಪ್ರಜ್ವಲ್, 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 ಏನಾಯ್ತು ಪ್ರಜ್ವಲ್? ಯಾಕೆ ಇವ್ರೇನು ಮಾತಾಡ್ತಾ ಇಲ್ಲ? ಇವ್ರು ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ವೇದಾಂತ್ ಎಲ್ಲಿ ಬಾವಾ? ವೇದಾಂತ್ ಯಾಕೆ ಕರ್ಕೊಂಡ್ ಬಂದಿಲ್ಲ? ಅವನೆಲ್ಲಿ ಬಾವಾ? ಪ್ರಜ್ವಲ್ ಮಾತಾಡಿ ಪ್ರಜ್ವಲ್. ರೌಡಿ ನಂದಿ, ನೀನ್ ಒಂದೇ ಸಮಯಕ್ಕೆ ಪ್ರಜ್ವಲ್ನ ಕೇಳಿದ್ರೆ ಅವನ್ ಏನ್ ಹೇಳ್ತಾನೆ? ಪ್ರಜ್ವಲ್ಗೆ ಹಾಫ್ ಕಾನ್ಶಿಯಸ್ ಇದೆ ಅಷ್ಟೇ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಸ್ವಲ್ಪ ಎನರ್ಜಿ ಬರಕ್ಕೆ ಜ್ಯೂಸ್ ಏನಾದ್ರೂ ತಗೊಂಬರ್ತೀಯಾ? ಪ್ರಜ್ವಲ್ಗೆ ಏನಾಯ್ತು? ಏನ ಕೈಯೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ. ಪ್ರಜ್ವಲ್, ಐ ಓಕೆ? ಏನಾಯ್ತು ನಿಮ್ಗೆ? ಆದ್ಯಾ, ನಾನು ಅಗ್ರಜನ್ನ ಹುಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅವಾಗ ಪ್ರಜ್ವಲ್ ನಂಬರಿಂದ ನನಗೆ ಕಾಲ್ ಬಂತು. ಯಾರೋ ಒಬ್ರು ಮಾತಾಡಿ ಪ್ರಜ್ವಲ್ ಇಲ್ಲಿದ್ದಾರೆ ಅಂತ ಲೊಕೇಶನ್ ಕಳ್ಸಿದ್ರು. ಆ ಲೊಕೇಶನ್ ಹೋಗಿ ನೋಡಿದ್ರೆ ಪ್ರಜ್ವಲ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ರು. ಆಕ್ಸಿಡೆಂಟ್ ಏನಾದ್ರು ಆಗಿರ್ಬೋದಾ? ಏನಾಯ್ತು ಅಂತ ಕರೆಕ್ಟ್ ಗೊತ್ತಿಲ್ಲ ಆದ್ಯ. ಪ್ರಜ್ವಲ್ ಸರಿಯಾದ್ಮೇಲೆ ಅದನ್ನೆಲ್ಲ ಹೇಳ್ಬೇಕು. ಅವನಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ನೆನ್ಸ್ಕೊಂಡ್ರೆ ಇವಾಗ್ಲೂ ಭಯ ಆಗುತ್ತೆ. ಏನ್ ಹೇಳ್ತಿದ್ದೀರ ಬಾಬ? ಹಾಗಾದ್ರೆ ವೇದಾಂತ್ ಅಲ್ಲಿದ್ದಾನೆ, ಅವನ್ಗೇನು ಆಗಿಲ್ಲ ತಾನೆ? ಏನಾಗಿದೆ ಅಂತ ಗೊತ್ತಿಲ್ಲ ರೋಡಿ ನಾದ್ನಿ. ಅಗ್ರಜ ಎಲ್ಲಿದ್ದಾನೆ ಅಂಡ್ ಅವ್ರು ಯಾಕೆ ಔಟ್ಸ್ಕರ್ಟ್ಸ್ ಲೊಕೇಶನ್ ಕಳ್ಸಿದ್ರು, ಪ್ರಜ್ವಲ್ ಯಾಕೆ ಪ್ರಜ್ಞೆ ತಪ್ಪಿದ್ರು, ಅದೆಲ್ಲ ಪ್ರಜ್ವಲ್ಗೆ ಪ್ರಜ್ಞೆ ಬಂದಾದ್ಮೇಲೆ ಗೊತ್ತಾಗೋದು.
ಪ್ರಜ್ವಲ್ ಸುಧಾರಿಸ್ಕೋತಿದ್ದಾರೆ ಅನ್ಸುತ್ತೆ. ಕೇಳಿ ಬಾಬಾ. ಪ್ರಜ್ವಲ್ ಆರ್ ಯು ಓಕೆ? ವೇದಾಂತ್ ಸರ್ ಮಾತಾಡಿ. ಪ್ರಜ್ವಲ್ ಪ್ರಜ್ವಲ್ ಏನಾಗಿದೆ? ಅಗ್ರಜ ಎಲ್ಲಿದ್ದಾನೆ? ಪ್ರಜ್ವಲ್ ಹೇಳಿ ಹೇಳಿ ಪ್ರಜ್ವಲ್ ಏನಾಗಿದೆ? ವೇದಾಂತ್ ಅಗ್ರಜ ಅಗ್ರಜನ್ ಏನಾಗಿದೆ? ವೇದಾಂತ್ ಸರ್ ಕಿಡ್ನಾಪ್ ಆಗಿದ್ದಾರೆ. ತೊಂದ್ರೆ ಕೊಡ್ಬಾರ್ದು ಅಂತ ನನಗ್ ಗೊತ್ತು, ಆದ್ರೂ ವೇದಾಂತ್ ಅವ್ರನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಅವನ್ನ ಯಾರು ಕಿಡ್ನಾಪ್ ಮಾಡಿದ್ರು, ಎಲ್ಲ ಕರ್ಕೊಂಡ್ ಹೋದ್ರು, ನೀವ್ ಅಲ್ಲಿಂದ ಹೇಗ್ ತಪ್ಪಿಸ್ಕೊಂಡ್ ಬಂದ್ರಿ ಹೇಳ್ತೀರಾ? ನಾನು ಮತ್ತು ವೇದಾಂತ್ ಸರ್ ಒಟ್ಟಿಗೆ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ವಿ. ಹೋಗೋ ರೋಡಲ್ಲಿ ಏನೋ ಕಾಮಗಾರಿ ನಡೀತಾ ಇದೆ ಅಂತ ರೋಡ್ ಬ್ಲಾಕ್ ಮಾಡಿದ್ರು. ಒಂದಷ್ಟು ಕಲ್ಲುಗನ್ನೆಲ್ಲ ಅಡ್ಡ ಇಟ್ಟಿದ್ವಿ. ಅದಕ್ಕೆ ನಾವು ವಾಪಸ್ ಹೋಗ್ಬೇಕಂತ ಕಾರನ್ನು ರಿವರ್ಸ್ ತೆಗಿಬೇಕಿದ್ರೆ ಇಂದ ನಾಲ್ಕೈದು ಜನ ಬಂದು ನಮ್ಮ ಮೂಗಿಗೆ ಬಟ್ಟೆಲೇನೋ ಒತ್ತಿ ಇಟ್ಟಿದ್ರು. ಅವಾಗ ನಮ್ಗೆ ಅನ್ಕಾನ್ಶಿಯಸ್ ಆಯ್ತು. ಇನ್ನು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋದ್ರು, ಏನ್ ಮಾಡಿದ್ರು ಏನೂ ಗೊತ್ತಿಲ್ಲ. ಆಮೇಲೆ ನನ್ನನ್ನು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ ರೋಡಲ್ಲಿ ಕಾರಿಂದ ಹೊರಗಡೆ ತಳ್ಳಿದ್ರು. ಆಮೇಲೆ ಏನಾಯ್ತು, ಯಾರವರು ಏನು ಗೊತ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದೀಗ? ಡಿಸ್ಕಷನ್ ಮಾಡಕ್ ಟೈಮ್ ಇಲ್ಲ. ಫಸ್ಟ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ, ಆಮೇಲೆ ಬೇರೆ ಏನಾದ್ರೂ ಮಾಡೋಣ. ಪ್ಲೀಸ್ ACP ಕಾಲ್ ಮಾಡು. ಕರೆಕ್ಟ್ ಆದ್ಯಾ? ಈಗಲೇ ACP ಕಾಲ್ ಮಾಡ್ಬೇಕು. ಹಲೋ ಸರ್, ನಾನು ವಿಕ್ರಾಂತ್ ವಸಿಷ್ಠ. ನಮ್ಮ ಅಣ್ಣ ವೇದಾಂತ್ ವಸಿಷ್ಠ ಕಿಡ್ನಾಪ್ ಆಗಿದ್ದಾನೆ ಸರ್. ವಿಕ್ಕಿ ಅಮ್ಮು ಆಮೇಲೆ ಕಣ್ ಕಳ್ಕೊಂಡು ಕುರುಡಿಯಾಗಿ ಬದುಕ್ತೆ ಇಲ್ಲೇ ತನಕ. ಆಮೇಲೆ ಧ್ರುವರಿಗೆ ಆಕ್ಸಿಡೆಂಟ್ ಆಯ್ತು. ಈಗ ನನ್ನ ಮೊಮ್ಮಗ ವೇದಾಂತನ ಕಿಡ್ನಾಪ್ ಮಾಡಿದ್ದಾರಲ್ಲ, ಇದನ್ನೆಲ್ಲ ನೋಡ್ಬೇಕು ಅಂತಲ ನಾನು ಇಷ್ಟು ವರ್ಷ ಬದುಕಿದ್ದೀನೋ ಏನೋ. ವೈದೇಹಿ ಅವಳೆಲ್ಲಿದ್ದಾಳೆ? ಮನೆಯಲ್ಲೇ ಇದ್ದಲ್ಲ, ಇಲ್ಲ ಊರ್ ಸುತ್ತೋದಕ್ಕೆ ಹೋಗಿದ್ದಾಳ? ಯಾರಮ್ಮ? ಅದೇ ನಿನ್ನ ಹೆಸರು ಹೇಳ್ಕೊಂಡು ಬಂದಿದ್ದಾಳಲ್ಲ ಅವಳು. ಮನೇಲಿಲ್ಲಮ್ಮ. ನೀವು ಹೇಳ್ದಾಗೆ ಅವರು ಹೊರಗೆ ಹೋಗಿದ್ದಾರೆ. ಸುಹಾಸಿನಿ
ಏನಮ್ಮ? ಆ ವೈದ್ಯ ಹೇಳಿ, ಒಂದ್ ನಿಮಿಷ ಅವಳನ್ನ ಕರಿ. ಅಮ್ಮ, ಅಕ್ಕ ವೇದಾಂತ್ ಬಂದಿಲ್ಲ ಅಂತ ತುಂಬಾ ಬೇಜಾರಲ್ಲಿಲ್ಲ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಲಿ ಅಂತ ನಾನೇ ಹೊರಗಡೆ ಹೋಗ್ಬಾ ಅಂತ ಕಳಿಸ್ದೆ. ಮನೆಗೆ ಬೆಂಕಿ ಹತ್ಕೊಂಡು ಹುರಿತಾ ಇದ್ರೆ ಅವಳನ್ನ ಊರೆಲ್ಲ ಸುತ್ತಾಡ್ಕೊಂಡು ಬಾ ಅಂತ ಆಚೆ ಕಳಿಸಿದ್ಯಾ? ಏ ಸುಹಾಸಿನಿ, ಬೇಗ ಬರೋದಕ್ಕೆ ಹೇಳು, ಇಲ್ಲ ಫೋನ್ ಮಾಡಿ ಕೊಡಿ, ಇಲ್ಲಿ ನಾನೇ ಬರೀ ಹೇಳ್ತೀನಿ. ಎಲ್ಲಿದ್ದಾಳೆ, ಬೇಗ ಬರೋದಕ್ಕೆ ಹೇಳು. ಅಮ್ಮ, ಪಾಪ ಅವಳು ಬೇಜಾರಲ್ಲಿದ್ದಾಳೆ, ಯಾಕೆ ಸುಮ್ಮನೆ ತೊಂದರೆ ಕೊಡ್ಬೇಕು, ಆರಾಮಾಗಿ ಬರ್ತಾಳೆ ಬಿಡು. ಏ ಸುಹಾಸಿನಿ, ಕೊಡೆ ಇಲ್ಲಿ, ನಾನ್ ಮಾತಾಡ್ತೀನಿ. ನಾನು ಅವಳ ಜೊತೆ ಮಾತಾಡಬೇಕು. ಏ, ನೀನು ಎಲ್ಲಾದರೂ ಹಾಳಾಗೋಗಿರು, ನನಗೆ ಸಂಬಂಧ ಇಲ್ಲ. ಆದ್ರೆ ಇನ್ನ ಅರ್ಧ ಗಂಟೆಯಲ್ಲಿ ನೀನು ಮನೆಯಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಇನ್ ಯಾವತ್ತೂ ಬರಬೇಡ ಈ ಮನೆಗೆ. ಇವತ್ತಿಗೆ ಈ ಮನೆ ಋಣ ತೀರ್ತು ಅಂತ ತಿಳ್ಕೊ. ಹಲೋ ಅಮ್ಮ, ಹಲೋ. ಛೇ, ಇವರೆಲ್ಲ ನನ್ನನ್ನ ಏನ್ ಅನ್ಕೊಂಡಿದ್ದಾರೆ ಅಂತ. ಎಲ್ರದ್ದು ಆಯ್ತು, ಈಗ ಮುದ್ಕಿ ಶುರು ಹಚ್ಕೊಂಡಿದ್ದಾಳೆ. ಇನ್ ಅರ್ಧ ಗಂಟೆಲಿ ನಾನು ಹೋಗ್ಲಿಲ್ಲ ಅಂದ್ರೆ ಋಣ ಮುಗ್ದೋಗುತ್ತ. ಯಾವಳಗ್ ಬೇಕಾಗಿದೆ ಮನೆ ಋಣ? ನಾನು ಆ ಮನೆ ಋಣ ಮುಗಿದ್ರೆ ಸಾಕು ಅಂತ ಕಾಯ್ತಾ ಇದೀನಿ. ಇನ್ಯಾವತ್ತೂ ಆ ಮನೆ ಮೆಟ್ಲೆ ತುಳಿಯೋದಿಲ್ಲ ನಾನು. ಚಂದ್ರ, ನೀನೀಗ್ಲೇ ಹೊರಡು. ಇಲ್ಲ, ನಾನು ಹೋಗೋದಿಲ್ಲ ಮನೆಗೆ. ಯಾರ್ದೋ ಮಕ್ಕಳಿಗೆ ನನ್ ತಾಯಿಯಾಗಿ ಆಕ್ಟ್ ಮಾಡೋದಿಲ್ಲ. ನನಗ್ ಕಷ್ಟ ಆಗತ್ತೆ, ಮನ್ಸು ತುಂಬಾ ಹಿಂಸೆ ಆಗುತ್ತೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನು ಅರ್ಧ ಗಂಟೆಯಲ್ಲಿ ನೀನ್ ಆ ಮನೆಯಲ್ಲಿ ಇರ್ಬೇಕು. ಇನ್ನೊಂದ್ ವಿಷಯ ನೆನ್ಪಿಟ್ಕೋ, ಆ ಮುದ್ಕಿ ಏನು ಹೇಳಿದ್ರು ಕೇಳ್ಕೊಂಡ್ ಸುಮ್ನೆ ಇರು, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ ಕೆಲ್ಸ ಮುಗಿಯುತ್ತೆ, ಆಮೇಲೆ ಬೇಕಿದ್ರೆ ನೀನ್ ವಾಪಸ್ ಬರ್ಬೋದು. ನೋಡಿ, ಏನ್ ಇನ್ಸ್ಪೆಕ್ಟರ್, ಪೊಲೀಸ್ ಅವರಾಗಿ ರೌಡಿಗಳ ಮೇಲೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ. ಏನ್ ಇನ್ಸ್ಪೆಕ್ಟರ್, ನೀವು ಜನಗಳಿಗೆ ರಕ್ಷಣೆ ಕೊಡೋರ್ ನೀವು, ನಿಮ್ ಬಾಯಲ್ಲಿ ಇಂತ ಮಾತು ಬರಬಾರ್ದು. ನೀವು ಬರೀ ವೇದಾಂತ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರಿ, ಆದ್ರೆ ನಾವು ಪೊಲೀಸ್ನವರಾಗಿ ಎಲ್ಲ ಆಂಗಲ್ ಇಂದಲೂ ಯೋಚನೆ ಮಾಡಬೇಕಾಗುತ್ತೆ, ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ. ಅದಕ್ಕೆ ಹೇಳಿದೆ, ನಿಮಗೆ ಹರ್ಟ್ ಆಗ್ಲಿ ಅಥವಾ ಬೇಜಾರು ಮಾಡಬೇಕು ಅಂತ ನಾನು ಈ ವಿಷಯನ ಹೇಳಿಲ್ಲ. ನೋಡಿ, ಕೊನೆ ಸಾರಿ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದ್ರೆ ಹೇಳಿ, ಅವ್ರನ್ನ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತೀನಿ. ಹಾಯ್ ಇನ್ಸ್ಪೆಕ್ಟರ್, ನಂಗೆ ತೇಜಸ್ ಮೇಲೆ ಅನುಮಾನ ಇದೆ. ಲಾಸ್ಟ್ ಟೈಮು ರಾಜಣ್ಣನ ಕಿಡ್ನಾಪ್ ಮಾಡಿದ್ದು ಅವನೇ, ಅವಾಗ ನೀವೇ ಇದ್ರಲ್ಲ ಇನ್ಸ್ಪೆಕ್ಟರ್. ಸತಿ ವೇದನ್ನ ಅವನೇ ಕಿಡ್ನಾಪ್ ಮಾಡಿದಾನೆ, ನನಗೆ ಅವನ ಮೇಲೆ ಡೌಟ್ ಇದೆ ಇನ್ಸ್ಪೆಕ್ಟರ್. ಅವನು ಇವತ್ತೇ ಬೇಲ್ ತಗೊಂಡು ಹೊರಗಡೆ ಬಂದೇನೆ, ನನಗೂ ಅವನ ಮೇಲೆ ಅನುಮಾನ ಇದೆ. ಯಾಕಂದ್ರೆ ಅವನ್ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ರಾಂಗ್ ಇದೆ. ಅವನ ಬಗ್ಗೆ ಇನ್ನೇನಾದ್ರೂ ಪ್ರೂಫ್ ಇದ್ರೆ ನಂಗೆ ಕಳ್ಸಿಕೊಡಿ, ನಾನು ವಿಚಾರಣೆ ಮಾಡ್ತೀನಿ. ಇಲ್ಲ ಇನ್ಸ್ಪೆಕ್ಟರ್, ನಮ್ಮ ಹತ್ರನೂ ಕರೆಕ್ಟ್ ಆಗಿರೋ ಅಡ್ರೆಸ್ ಇಲ್ಲ. ಅವ್ನು ನಮಗೂ ಸುಳ್ಳು ಅಡ್ರೆಸ್ ಕೊಟ್ಟಿದ್ದ, ಬೇಕಿದ್ರೆ ಸಿಸಿಟಿವಿ ಫುಟೇಜ್ ಇಂದ ಅವನ ಫೋಟೋನ ಕಳ್ಸಿಕೊಡ್ತೀನಿ. ಸರಿ, ಕೊಟ್ಟಿರಿ, ನಾನು ಚೆಕ್ ಮಾಡ್ತೀನಿ. ವಿಕ್ರಾಂತ್, ನೀವೇನ್ ಟೆನ್ಷನ್ ತಗೋಬೇಡಿ, ವೇದಾಂತ್ನ ಆದಷ್ಟು ಬೇಗ ಹುಡ್ಕೊಡ್ತೀನಿ. ಶೋರ್ ಇನ್ಸ್ಪೆಕ್ಟರ್, ಆದಷ್ಟು ಬೇಗ ನಮ್ಮ ಅಡ್ರೆಸ್ನ ಹುಡ್ಕೊಡಿ, ನಾನು ಇನ್ ಬರ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್.
ಸಮಾಧಾನ ಮಾಡ್ಕೊಳ್ಳಿ ಅಮೂಲ್ಯ ಅವರೇ, ವೇದಾಂತ ಅವರು ಹುಷಾರಾಗಿ ವಾಪಸ್ ಬರ್ತಾರೆ. ಮದುವೆ ಮಾಡ್ಕೊಬೇಕು ಅಂತ ಆಸೆ ಆಗ್ತಾ ಇದೆಯಾ? ಮದುವೆ ವಯಸ್ಸೇ ಅಲ್ವಾಣ, ಆಸೆ ಆಗೋದು ಸಹಜ. ಅದಕ್ಕೆ ಈಗಲೇ ಮದುವೆ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದೆಯಾ? ಅದು ಅಣ್ಣ, ನೀವು ಅದಿತಿ ಜೊತೆ ಮದುವೆ ಆಗೋ ನಾಟಕ ಮಾಡು ಅಂತ ಹೇಳಿದ್ದೆ. ನನಗೆ ಅವ್ರ ಆಟಿಟ್ಯೂಡು ತುಂಬಾ ಇಷ್ಟ ಆಯ್ತು. ಈಗ ಅವ್ರ ಮೇಲೆ ಲವ್ ಆಗಿದೆ. ಮದುವೆ ಆದ್ರೆ ಅವಳೇ ಆಗ್ಬೇಕು ಅಂತ ಅನಿಸ್ತಾ ಇದೆ. ಇವತ್ ಬೇರೆ ದಿನ ತುಂಬಾ ಚೆನ್ನಾಗಿದೆ ಅಂತ ಅಣ್ಣ, ಅದಕ್ಕೆ ಅವ್ರ ಮನೆಗೆ ಹೋಗಿ ತಾಂಬೂಲ ಬದಲಿಸ್ಕೊಂಡು ಬರೋಣ ಅಂತ. ವೆರಿ ಗುಡ್ ತೇಜಸ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್. ಇಂತರ ಹಠ ಇರೋ ಹುಡುಗರು ಸಿಗೋದು ತುಂಬಾ ರೇರ್. ಹೋಗೋ, ಲೇಟ್ ಮಾಡಬೇಡ, ಬೇಗ ತಾಂಬೂಲ ಬದಲಾಯಿಸ್ಕೊಂಬಾ. ಥ್ಯಾಂಕ್ಸ್ ಅಣ್ಣ, ನೀವೊಬ್ರು ನನ್ನ ಜೊತೆ ಇದ್ರೆ ಸಾಕು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಟ್ ಆ ಹುಡುಗಿ ಮಿಡಲ್ ಕ್ಲಾಸ್ ಅವಳು, ಅವ್ರಿಗೆ ನಮ್ ತರ ಥಿಂಕ್ ಮಾಡಕ್ ಬರಲ್ಲ. 1 kg ತರಕಾರಿ ತಗೊಂಬೇಕಂದ್ರೆ 100 ಸಲ ಯೋಚನೆ ಮಾಡ್ತಾರೆ ಅವರು. ಅಂತದ್ರಲ್ಲಿ ನೀನ್ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಅವಳು ಒಪ್ಕೊಂತಾಳ? ತಾಂಬೂಲ ಬದಲಾಯಿಸ್ಕೊಂತೀನಿ ಅಂತ ಹೇಳಿದ್ರೆ ಒಪ್ಕೊಂತಾಳ? ನಿನ್ ಮಾತಿಗೆ ಅವಳು ಈಸಿಯಾಗಿ ಒಪ್ಕೊಂತಾಳ? ಅವಳು ಒಪ್ಕೊಳ್ಳಲ್ಲ ಅಂತ ವಾಪಸ್ ಬರೋ ಮಗ ಅಲ್ಲ ನಾನು. ಅದೇನೇ ಆಗ್ಲಿ, ತಾಂಬೂಲ ಬದಲಾಯಿಸ್ಕೊಂಡೆ ಬರ್ತೀನಿ. ಅವಳು ಅವರಪ್ಪ ಅದೇನ್ ಮಾಡ್ತಾರೋ ನಾನು ನೋಡ್ತೀನಿ. ಇದಿಟ್ಕೊಂಡಿರು. ಇದೊಂದಿದ್ರೆ ಇಡೀ ಜಗತ್ತನ್ನ ಎದುರಾಕೊಂಬೋದು. ಮಾತಲ್ಲಾಗ್ದಿರೋ ಕೆಲ್ಸನ ಒಂದೊಂದು ಬುಲೆಟ್ ಅಲ್ಲಿ ಮುಗಿಸ್ಬೋದು. ಹಾಗಂತ ಫೈರ್ ಮಾಡಕ್ ಹೋಗ್ಬೇಡ, ಬರೀ ಹೆದರ್ಸಕ್ಕಿಟ್ಕೋ. ಸರಿ ಅಣ್ಣ, ಬರ್ತೀನಿ. ಒಂದ್ ನಿಮಿಷ, ನಾನ್ ಹೇಳದನ್ನ ಪೂರ್ತಿ ಕೇಳಿಸ್ಕೋ. ಅವಳು ಏನಾದ್ರೂ ಒಪ್ಲಿಲ್ಲ ಅಂದ್ರೆ ಅವಳಿಗೆ ಏನು ಮಾಡಬೇಡ. ಮೊದಲು ಅವಳಪ್ಪನ್ನ ಲಾಕ್ ಮಾಡ್ಕೋ. ಅವನಿಗೆ ಬೇಕಿದ್ರೆ 4 ಏಟ್ ಕೊಡು. ಯಾಕೆಂದ್ರೆ ಹುಡುಗಿರು ಕಣ್ಣೀರ್ಗೆ ಬೇಗ ಕರಗ್ತಾರೆ. ಅವ್ರನ್ನ ಯಾವಾಗ್ಲೂ ಇದ್ದೇ ತರ ಭೇಟಿ ಆಡ್ಬೇಕು. ಆಮೇಲೆ ಅವಳೆ ನಿನ್ ದಾರಿಗೆ ಬರ್ತಾಳೆ. ಅವಳು ನಿನ್ ಹಿಡಿತಕ್ಕೆ ಸಿಕ್ಕ ಮೇಲೆ ಅವಳಪ್ಪನ್ನ ನಿನ್ ಕಂಟ್ರೋಲ್ಗೆ ತಗೊಂಬೋದು. ಸಾಂಬಾರ್ ವಾಸನೆ ಬರ್ತಾ ಇದೆ, ತಿಂದೇ ತಿಂತ ಇದೀಯಾ? ಅಲ್ಲ ಕಣೆ, ನಿನ್ನೆ ನಿನ್ ಮಗ ಹೋದವನು, ಇನ್ನೂ ಬಂದಿಲ್ಲ. ಯಾರೋ ಕೆಡ್ಡೆ ಅಪ್ಪಾಡಿದ್ದಾರೆ, ಅವನ್ ಎಲ್ಲಿದ್ದಾನೆ ಗೊತ್ತಿಲ್ಲ. ನಮ್ಗೆಲ್ಲ ಟೆನ್ಷನ್ ಆಗಿದೆ. ನೀನ್ ನೋಡಿದ್ರೆ ಆರಾಮಾಗಿ ತಿಂಡಿ ತಿನ್ಕೊಂಡು ಮಜಾ ಮಾಡ್ತಿದ್ದೀಯಾ? ಅಯ್ಯೋ ಅಮ್ಮ, ನಾನೇನ್ ಮಜಾ ಮಾಡ್ತಾ ಇದ್ದೀನಿ? ನೀವ್ ಯಾಕೆ ನನ್ನ ವಿಚಾರದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಾ? ಅಲ್ಲ ಕಣೆ, ನಿನ್ನೆಯಿಂದ ವೇದಾಂತ ಕಾಣ್ಲಿಲ್ಲ ಅಂತ ನಮ್ಗೆ ಯಾರಿಗೂ ಒಂದ್ ತೊಟ್ಟು ನೀರು ಸೇರ್ಲಿಲ್ಲ. ನಮ್ಗೆ ಇಷ್ಟು ಸಂಕಟ ಆಗ್ತಾ ಇದೆ. ಹೆತ್ತ ತಾಯಿ ನೀನು, ನಿನಗ್ ಸಂಕಟ ಆಗ್ತಾ ಇಲ್ವಾ? ಅಲ್ಲ ಕಣೆ, ಮಗ ಮನೆಗ್ ಬಂದಿಲ್ಲ ಅಂತ ನಿನ್ಗೇನು ಅನಿಸ್ತಾ ಇಲ್ವಾ? ತಿಂಡಿ ತಿನ್ಕೊಂಡು ಕೂತಿದೀಯಲ್ಲ. ಅಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನ್ಗೊಂದ್ ತುತ್ತು ಕೂಡ ಸೇರ್ತಿಲ್ಲ. ಆದ್ರೆ ಏನ್ ಮಾಡ್ಲಿ, ಟೈಮಿಗೆ ಸರಿಯಾಗಿ ತಿನ್ಲಿಲ್ಲ ಅಂದ್ರೆ ತಲೆ ಸುತ್ತಕ್ ಶುರುವಾಗುತ್ತೆ, ಕೈಕಾಲ್ ನಡ್ದಕ್ ಶುರುವಾಗುತ್ತೆ. ವೇದಾಂತ್ ಮನೆಗ್ ಬರೋಷ್ಟ್ರಲ್ಲಿ ನನ್ ಹಾಸಿಗೆ ಹಿಡಿಬಾರ್ದಲ್ವಾ? ತಿನ್ನಕ್ ಮನ್ಸಿಲ್ಲ, ಆದ್ರೂ ಏನ್ ಮಾಡ್ಲಿ, ಕಷ್ಟಪಟ್ಟು ತಿಂತ ಇದೀನಮ್ಮ. ಹಲೋ ಹೇಳಿ.
ಹಲೋ ಚಂದ್ರ, ಇನ್ನು ಸ್ವಲ್ಪದಲ್ಲಿ ನಾನು ಅಲ್ಲಿ ಬರ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಬರ್ತಿದ್ದೀರಾ? ನಿಜವಾಗ್ಲೂ ಬರ್ತಾ ಇದ್ದೀನಿ. ಯಾಕೆ, ನಿನ್ಗೆ ಫಸ್ಟ್ ಹೇಳ್ದಲ್ವಾ ಇಷ್ಟು ಬೇಗ ಮರ್ತೋಯ್ತಾ? ಆಗಲ್ಲ ಯಜಮಾನ್ರೆ, ವೈದಿಹಿ ಇಲ್ಲೇ ಇದ್ದಾಳೆ, ನೀವೇನಾದ್ರೂ ಬಂದ್ರೆ ಕಂಡು ಹಿಡಿದು ಬಿಡ್ತಾಳೆ. ಅವಳಿದ್ದಾಳೆ ಅಂತ ನಾನ್ ಬರೋದು ಬಿಡ್ಬೇಕಾ? ಅವಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಕಳ್ಸು, ಆ ಗ್ಯಾಪ್ ಅಲ್ಲಿ ನಾನ್ ಬಂದು ಹೋಗ್ತೀನಿ. ಸರಿ ಬನ್ನಿ, ಏನಾದ್ರೂ ಮಾಡ್ತೀನಿ. ಇಫ್ ಯು ಡೋಂಟ್ ಮೈಂಡ್ ಸರ್, ತೇಜಸ್ಸು ನಂಬರ್ ಮತ್ತೆ ಅಡ್ರೆಸ್ ಏನಾದ್ರೂ ಕೊಡ್ಬೋದಾ? ಸಾರಿ ಅಮೂಲಿ ಅವರೇ, ಅವನ ಫೋನ್ ನಂಬರು ನನ್ನ ಹತ್ರ ಇಲ್ಲ. ಮೋರ್ ಓವರ್, ಅವನು ಫೋನ್ ನಂಬರ್ನ ಅವಾಗವಾಗ ಬದಲಾಯಿಸ್ತಾ ಇರ್ತಾನೆ. ಲಾಸ್ಟ್ ಟೈಮು ವಿಕ್ರಾಂತ್ ಅವ್ರಿಗೆ ಅವನ ಮನೆ ಅಡ್ರೆಸ್ ಕೊಟ್ಟಿದ್ದೆ, ಅವ್ರು ಅಲ್ಲಿ ಹೋಗಿ ನೋಡಿದ್ರೆ ಅವನ ಅಲ್ಲಿ ಇರ್ಲಿಲ್ವಂತೆ. ಫೇಕ್ ಐಡಿ ಪ್ರೂಫ್ ಕೊಟ್ಟು ಮನೇನ ಬಾಡಿಗೆ ತಗೊಂಡಿದ್ದಂತೆ. ವಿಕ್ರಾಂತ್ ಅವ್ರು ಹೋಗಿ ಅಲ್ಲಿ ಕೇಳಿದ್ರೆ ತೇಜಸ್ ಅನ್ನೋರು ಯಾರು ಗೊತ್ತೇ ಇಲ್ಲ ಅಂತ ಹೇಳಿದ್ರಂತೆ. ಬೇಕಿದ್ರೆ ನಿಮ್ಗೆ ಅವ್ರ ಅಣ್ಣನ ಬಗ್ಗೆ ಹೇಳ್ಬಲ್ಲೆ. ಏನ್ ಹೇಳ್ತೀರಾ ಸರ್, ಅವನಿಗೆ ಅಣ್ಣ ಇದಾನ? ಹಾ ಇದಾನೆ, ಅವನು ಇವನ್ಗಿಂತ ದೊಡ್ಡ ಫ್ರಾಡು. ಆದ್ರೆ ಅವನ ಹೆಸರೇನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅವನ ನೋಡಿದ ನೆನಪು ಕೂಡ ಇಲ್ಲ. ಜನ ಅವನ ಬಗ್ಗೆ ತುಂಬಾ ಮಾತಾಡ್ತಾರೆ, ಅವನೊಬ್ಬ ದೊಡ್ಡ ರೌಡಿ, ಅವನು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದ್ರೂ ಎದುರಾಕೊಳ್ತಾನೆ ಅಂತ ಹೇಳ್ತಾರೆ. ಅವನ್ ಸಪೋರ್ಟ್ ಇಂದಾನೆ ಈ ತೇಜಸ್ಸು ಮೆರೆಯೋದು ಅಮೂಲ್ಯ ಅವರೇ. ನಿನ್ ಜೊತೆ ಇರೋ ಎಲ್ಲಾರನ್ನ ಸಹಿಸ್ತೀನಿ. ನಿನ್ ತಮ್ಮ ಧ್ರುವನ್ನ ಆಕ್ಸಿಡೆಂಟ್ ಮಾಡಿಸಿರೋದು ನಾನೇನೆ. ನಿನ್ ಇಡೀ ಫ್ಯಾಮಿಲಿನ ಸರ್ವನಾಶ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಾದ್ರೂ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಮತ್ತೆ ಕಾಲ್ ಮಾಡ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ನನಗೆ ತುಂಬಾ ಮೈಗ್ರೇನ್ ಇದೆ, ಬೇಗ ಹೋಗಿ ಮೆಡಿಸಿನ್ಸ್ ತಗೊಂಡ್ ಬಾ. ಈ ಮೆಡಿಸಿನ್ ಇಲ್ಲಿ ಎಲ್ಲೂ ಸಿಗೋದಿಲ್ಲ, ಮಲ್ಲೇಶ್ವರಂ ಒಂದು ಆಯುರ್ವೇದಿಕ್ ಸೆಂಟರ್ ಇದೆ, ಅಲ್ಲಿ ಸಿಗತ್ತೆ. ಹೋಗು ಬೇಗ ತಗೊಂಡ್ ಬಾ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಹೇಳಿದ ಅರ್ಥ ಆಗ್ಲಿಲ್ವಾ? ಬೇಗ ಹೋಗು. ವೇದಾಂತ್ ಕಿಡ್ನಾಪ್ ಆಗಿರೋದ್ರಲ್ಲಿ ನಿನ್ ಕುತಂತ್ರ ಏನೂ ಇಲ್ಲ ಅಲ್ವಾ? ಏನ್ ವೈಜಯಂತಿ ಹೀಗ್ ಮಾತಾಡ್ತಾ ಇದೆಯಲ್ಲ, ವೇದಾಂತ್ನ ನಾನೇ ಕಿಡ್ನಾಪ್ ಮಾಡಿಸ್ಲಿ? ವೇದಾಂತ್ ಕಿಡ್ನಾಪ್ ಆಗಿರೋದ್ ಬಗ್ಗೆ ನನಗೂ ಬೇಜಾರಿದೆ. ಹೇಳಕ್ಕಾಗಲ್ಲ, ಎಲ್ರು ಒಳ್ಳೆಯವ್ರ ತರ ನಾಟಕ ಆಡ್ತಾರೆ, ಆದ್ರೆ ಕಾಲ ಬದಲಾಗಿದೆ. ಅವ್ರ ಈ ತರ ಏನಾದ್ರೂ ಮಾಡ್ದಾಗ್ಲೆ ಅವ್ರು ಒಳ್ಳೆಯವ್ರ ಕೆಟ್ಟವ್ರ ಅಂತ ಗೊತ್ತಾಗೋದು. ಹಾಗೆಲ್ಲ ಹೇಳ್ಬೇಡ ವೈಜಯಂತಿ. ಹಲೋ ಯಜಮಾನ್ರೆ, ಎಲ್ಲಿದ್ಯಾ? ಇನ್ನು ಎಷ್ಟೊತ್ತಾಗತ್ತೆ ಬರೋದು? ಇಲ್ಲಿ ಎರಡು ಕ್ರಾಸ್ ಹಿಂದೆ ನಿಂತಿದ್ದೀನಿ. ಅವಳು ಹೋದ್ಲ? ವೈದೇಹಿನ ಮನೆಯಿಂದ ಆಚೆ ಕಳಿಸಿದ್ನಿ, ಈಗ ನೀವು ಬರ್ಬೋದು. ಡ್ರೈವರ್
ಬನ್ನಿ. ವೀಲ್ ಚೇರ್ ಧ್ರುವ ಎಲ್ಲಿದ್ದಾನೆ? ಯಾಕೆ? ನಾನು ಇವತ್ತು ಬಂದಿರೋದು ಅವನ್ನ ಮುಗಿಸ್ಬೇಕಂತ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಹಾಗಲ್ಲ, ಮನೇಲಿ ಎಲ್ಲರೂ ಇಲ್ಲೇ ಇದ್ದಾರೆ. ಯಾರಿಗಾದ್ರೂ ಗೊತ್ತಾದ್ರೆ ಹೆದರ್ಕೊಂಬೇಡ ಸುವಾಸಿನಿ. ಈ ಇನ್ಹೇಲರಿಂದ ಎರಡು ಪಂಪ್ ಸಾಕು, 15 ಸೆಕೆಂಡ್ ಅಲ್ಲಿ ಹಾರ್ಟ್ ಬೀಟ್ ಸ್ಟಾಪ್ ಆಗ್ಬಿಡುತ್ತೆ. ಸಾಯೋದು ಗೊತ್ತಾಗಲ್ಲ, ಒಂದ್ ಸಣ್ಣ ಸೌಂಡು ಬರಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗತ್ತೆ. ಸೊ ನಾವೇ ಅವನ್ನ ಕೊಲೆ ಮಾಡಿದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ನೀವು ಹೇಳೋದೇನೋ ಸರಿ, ಆದ್ರೆ ಇದಕ್ಕಿಂತ ಒಳ್ಳೆ ಟೈಮ್ ಮುಹೂರ್ತ ಮತ್ತೆ ಸಿಗಲ್ಲ. ವೇದಾಂತ್ ವಾಪಸ್ ಬಂದಾಗ ನಾನೇನು ಅಂತ ಅವನ್ ಗೊತ್ತಾಗಬೇಕು. ರೋವನ್ ರೋಮ ಮೇಲ್ಗಡೆ ಇದೆ. ವಿಕ್ರಾಂತ್, ಹೌ ಯು? ಅಲ್ಲ, ನನ್ನ ಹೆಸರು ನಿಮಗೆ ಗೊತ್ತು, ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ನಿಮ್ ಬ್ರದರ್ ಮಾತುಗೂ ನಿಮ್ ಹೆಸರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೀವಿರ್ಬೇಕಂತ ನಾನು ಗೆಸ್ ಮಾಡ್ದೆ. ಓಕೆ, ಬಟ್ ನೀವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಸರ್. ಓಹ್ ಸಾರಿ, ನಾನು ಹೇಳಿದ್ ಮರ್ತ್ಬಿಟ್ಟೆ. ನನ್ನ ಹೆಸರು ವೆಂಕಿ ಮಹಾದೇವನ್. ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನಿಮ್ ಬ್ರದರ್ ವೇದಾಂತ್ ಜೊತೆ ನಾನೊಂದು ಜಾಯಿಂಟ್ ವೆಂಚರ್ ಮಾಡ್ತಾ ಇರ್ತೀನಿ. ಐ ಥಿಂಕ್ ಈ ವಿಷಯ ನಿಮ್ಗೆ ಗೊತ್ತಿರಬೇಕು ಅನ್ಕೊಂತೀನಿ. ನೀವು ವೇದಾಂತ್ ಅವ್ರ ವೈಫ್ ಅಮೂಲ್ಯ ತಾನೆ? ಹೌದು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಇಷ್ಟೊತ್ತು ಅದೇ ಹೇಳ್ತಾ ಇದ್ದೆ ಮೇಡಮ್. ನನ್ನ ಹೆಸರು ಬೆಂಕಿ ಮಹಾದೇವನ್ ಅಂತ. ನಾನು ತುಂಬಾ ದಿವಸದಿಂದ ವೇದಾಂತ್ನ ಮೀಟ್ ಮಾಡ್ಲಿಲ್ಲ, ಅದಕ್ಕೆ ಅವ್ರನ್ನ ಹುಡ್ಕೊಂಡು ಆಫೀಸ್ ಹೋಗಿದ್ದೆ. ಬಟ್ ಅವರು ಆಫೀಸ್ ಅಲ್ಲಿ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಡೈರೆಕ್ಟ್ ಆಗಿ ಮನೆಗೆ ಬಂದೆ. ಇವರು ವೇದಾಂತ್ ಅಮ್ಮ ಅಂತ ಪರಿಚಯ ಆಯ್ತು, ಅದಕ್ಕೆ ನಿಮ್ಮೆಲ್ಲರನ್ನ ಮೀಟ್ ಮಾಡಕ್ಕೆ ಮೇಲೆ ಹೋಗ್ತಾ ಇದೆ. ನೀವು ಅಗ್ರಜನ್ ಬಿಸ್ನೆಸ್ ಪಾರ್ಟ್ನರ? ಇಂಪಾಸಿಬಲ್, ನಾನು ಇದನ್ನ ನಂಬಲ್ಲ, ನಾನು ನಿಮ್ಮನ್ನ ನೋಡೂ ಇಲ್ಲ. ಅಂದಾಗೆ ನಮ್ಮ ಆಫೀಸ್ಗೆ ಯಾವುದೇ ಹೊಸ ಪ್ರಾಜೆಕ್ಟ್ ಬಂದರೂ ಅಪ್ರೂವ್ ಮಾಡೋನು ನಾನು. ನಾನು ನಿಮ್ಮನ್ನ ನೋಡಿಲ್ವಲ್ಲ, ಯಾವ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು, ನಿಮ್ಮ ಬಗ್ಗೆ ನಾನು ಇದುವರೆಗೂ ಏನು ಕೇಳೇ ಇಲ್ವಲ್ಲ. ವೇದಾಂತ್ ನಿಮ್ಮ ಬಗ್ಗೆ ಏನು ಹೇಳೇ ಇಲ್ಲ. ಅಂದಾಗೆ ನಿಮ್ಮ ಹೆಸರೇನು ಹೇಳಿದ್ರಿ? ನೂರ್ ಸಲ ಹೇಳಿದ್ರು ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತಾನೆ ಇರುತ್ತೆ. ಯಾವುದೇ ರೀಸನ್ಗೂ ಅದು ಚೇಂಜ್ ಆಗಲ್ಲ. ಎಲ್ಲರೂ ಶಾರ್ಟ್ ಆಗಿ ಮಹಾದೇವ್ ಅಂತ ಹೇಳ್ತಾರೆ ನನ್ನನ್ನ. ನೀವು ವೇದಾಂತ್ ಬಿಸ್ನೆಸ್ ಪಾರ್ಟ್ನರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಯಾಕಂದ್ರೆ ಇದುವರೆಗೂ ನಾನು ನಿಮ್ ಬಗ್ಗೆ ಕೇಳೇ ಇಲ್ಲ. ಯುವರ್ ರೈಟ್ ವಿಕ್ರಾಂತ್, ನೀವು ಅಗ್ರಜನ ಪ್ರೀತಿಯನ್ನು ಜೊತೆ ಅದೇನಾಗುತ್ತೋ ಆಗ್ಲಿ, ನಾನ್ ಮಾತ್ರ ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಲ್ಲ. ನಾನು ಈಗಲೇ ವಿಕ್ಕಿ ವೇದಾಂತಕ್ಕೆ ಫೋನ್ ಮಾಡಿಸ್ತೀನಿ. ಬೇಡ ಪರಿ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನಿಮಗೆ ದಮಯ್ಯ ಅಂತೀನಿ, ನನ್ನ ಮಾತ್ರ ತಡಿಬೇಡಿ. ನಾನು ಈಗಲೇ ವೇದಾಂತ್ಗೂ ವಿಕ್ಕಿಗೆ ಫೋನ್ ಮಾಡ್ತೀನಿ. ಬರಿ ವೇದಾಂತ್ ಕೂಡ ಕಿಡ್ನಾಪ್ ಆಗಿರೋದು ಮರ್ತೋದ್ಯಾ? ಅಲ್ಲಿ ಯಾರಿಗೆ ಅಂತ ಹೇಳ್ತೀಯಾ? ನಾನು ವಿಕ್ಕಿಗೆ ಫೋನ್ ಮಾಡ್ತೀನಿ. ಈಗ ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ನಿಜ ಪರಿ, ಯಾಕ್ರಿ ನಮ್ಮ ಕುಟುಂಬಕ್ಕೆ ಇದೆಲ್ಲ ಆಗ್ತಾ ಇದೆ? ನಾವು ಅವ್ರಿಗೆ ಏನ್ ಅನ್ಯಾಯ ಮಾಡಿದೀವಿ? ದೇವ್ರೆ, ಯಾಕಪ್ಪ ಈ ತರ ನಮ್ಮ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ಯಾ? ಅದೆಲ್ಲ ಯೋಚನೆ ಮಾಡೋದಕ್ಕೆ ಇವಾಗ ಟೈಮ್ ಇಲ್ಲ ಪರಿ. ಅದಿತಿ ಇವಾಗ ತೇಜಸ್ ಜೊತೆಗಿದ್ದಾಳೆ. ಈಗ ನಾವು ಅವನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಅವನು ಅದಿತಿಗೆ ಏನಾದರೂ ತೊಂದರೆ ಮಾಡಬಹುದು. ಇದು ಅಲ್ಲದೆ ನಾನು ಈಗ ಅವ್ರಗಳು ಬಂದು ಬೇಗ ತಾಂಬೂಲ ಬದಲಾಯಿಸೋ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೊಂದಿಸ್ಕೊ. ಹಾಗೆ ಅಂಜನು ಬೇಗ ಬರೋದಕ್ಕೆ ಹೇಳು. ನಿಮಿಷ ಸರ್, ಇನ್ನೊಂದು ಮೈನ್ ಸದ್ಯಕ್ಕೆ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ ಮೂಡಿಲ್ಲ ಸರ್. ಏನಕ್ಕೆಂದ್ರೆ ಮನೆಯಲ್ಲಿ ನಮ್ಮಣ್ಣ ಇಲ್ಲ, ಎಲ್ರಿಗೂ ತಲೆ ಕೆಟ್ಟೋಗಿದೆ. ಅವನು ಆದಷ್ಟು ಬೇಗ ಸಿಗ್ತಾನೆ ಅಂತ ಅನ್ಕೊಂಡಿದ್ದೀನಿ. ಅವನು ಬಂದ ಮೇಲೆ ನಾನೇ ಹೇಳ್ತೀನಿ, ಅವಾಗ ಬಂದು ಮಾತಾಡೋಣ. ಎಸ್ ವಿಕ್ರಾಂತ್, ಹಾಗೆ ಆಗಲಿ, ಅವರು ಬಂದ ಮೇಲೇನೆ ನಾನು ಬರ್ತೀನಿ. ನನ್ನಿಂದ ನಿಮಗೆ ಏನಾದ್ರು ಹೆಲ್ಪ್ ಬೇಕಿದ್ರೆ ನನಗೆ ಫೋನ್ ಮಾಡಿ. ವೇದಾಂತ್ಗೋಸ್ಕರ ನಾನು ಏನ್ ಬೇಕಾದರೂ ಮಾಡೋಕೆ ರೆಡಿ. ಸರ್ ಸರ್, ಅಗತ್ಯ ಇದ್ರೆ ಖಂಡಿತ ಕಾಲ್ ಮಾಡ್ತೀನಿ. ಕಾಫಿ ಕುಡ್ಕೊಂಡು ಹೋಗಿ. ಇಟ್ಸ್ ಓಕೆ, ಇನ್ನೊಂದ್ಸತಿ ಬರ್ತೀನಿ. ಬಾಪು ಒಂದ್ ನಿಮಿಷ. ಓಕೆ, ನೈಸ್. ಬಂದೆ. ಧ್ರುವ ಎಲ್ಲಿದ್ದಾನೆ? ಅಗ್ನಿ ಫ್ಯಾಮಿಲಿನ ಟಚ್ ಮಾಡಿದ್ರೆ ಏನಾಗತ್ತೆ ಅಂತ ಅರ್ಥ ಆಗ್ಬೇಕು. ಇವತ್ತು ನಿನ್ನ ಕತೆ ಮುಗೀತು. ಇವತ್ತು ಯಾಕೋ ನನ್ನ ಮನಸ್ಸಿಗೆ ತುಂಬಾ ಕಸಿಬಿಸಿ ಅನಿಸ್ತಾ ಇದೆ, ಸಂಕಟ ಆಗ್ತಾ ಇದೆ. ಇವನ್ಗೇನೋ ಆಗುತ್ತೆ ಅಂತ ಬಲವಾಗಿ ಅನಿಸ್ತಾ ಇದೆ. ದೇವ್ರೆ, ನನ್ನ ಮಗ ಧ್ರುವನ್ಗೇನು ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಸರಿ ಸರ್, ಥ್ಯಾಂಕ್ ಯು. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ವಾಶ್ರೂಮ್ ಹೋಗೋಣ ಅಂತ ಬಂದೆ. ಇವ್ರು ನಾನು ನೋಡಿದೆ, ಒಂದ್ಸತಿ ಮಾತಾಡ್ಬಿಟ್ಟು ಹೋಗೋಣ ಅಂತ. ಹೌದಾ?
ಸಾರಿ ಸರ್, ನಂಗೆ ಗೊತ್ತಾಗಲಿಲ್ಲ. ಇಟ್ಸ್ ಓಕೆ. ಆದರೆ ಇವ್ರ ಸಿಚುವೇಶನ್ ನೋಡಿದ್ರೆ ತುಂಬ ಬೇಜಾರಾಗತ್ತೆ. ಹೌದು ಸರ್, ಇವರು ರಾಜಣ್ಣ ಅಂತ, ನನ್ನ ಗಂಡನ ತಮ್ಮ. ಸ್ವಲ್ಪ ದಿನದಿಂದ ಆಕ್ಸಿಡೆಂಟ್ ಆಗಿ ಅವ್ರು ಈ ಥರ ಆಗಿದ್ದಾರೆ. ಸಾರಿ, ನನಗೆ ಇವರು ವೇದಾಂತ್ ತಮ್ಮ ಅಂತ ಗೊತ್ತಾಗಲಿಲ್ಲ. ವೇದಾಂತ್ ಕೂಡ ಏನೂ ಹೇಳಿರಲಿಲ್ಲ. ಪಾಪ, ನಿಮ್ಮ ಫ್ಯಾಮಿಲಿ ತುಂಬ ಟ್ರಾಜಿಡಿ ಅನಿಸುತ್ತೆ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನೋಡ್ಬೇಕಾಗಿರೋದು ತುಂಬ ಇದೆ. ಆಮೇಲೆ ನೆಮ್ಮದಿ ಅಲ್ಲ, ಪ್ರಾಣನೇ ಇರಲ್ಲ. ಸರಿ, ನಾನು ಬರ್ತೀನಿ. ಜೊತೆ ನಾನು ತುಂಬಾ ಕ್ಲೋಸ್ ಆಗಿ ಮಾತಾಡಿದೀನಿ. ಎಲ್ಲಿ ಮಾತಾಡಿದೀನಿ, ಯಾವಾಗ ಮಾತಾಡಿದೀನಿ ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? ಈಗ ನನಗೂ ಹಾಗೆ ಅನಿಸ್ತಿದೆ. ಇವತ್ ಬೇರೆ ಯಜಮಾನ್ರು ಇವ್ರ ಹತ್ರ ತುಂಬಾ ಹೊತ್ತು ಮಾತಾಡಿದ್ದಾರೆ. ಇವಳು ಬೇರೆ ಅವ್ರ ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಇವ್ರಿಗೇನಾದ್ರೂ ಅದು ಯಜಮಾನ್ರು ವಾಯ್ಸ್ ಅಂತ ಗೊತ್ತಾದ್ರೆ ನಾವು ಗ್ಯಾರಂಟಿ ಕಂಬಿ ಎಣಿಸ್ಲೇಬೇಕಾಗುತ್ತೆ. ಈ ಆಡಿಯೋ ಕ್ಲಿಪ್ನ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ, ಇದನ್ನ ಪ್ರಜ್ವಲ್ ಹೇಳ್ಬೇಕು. ಅವನ ಹತ್ರ ಏನಾದ್ರೂ ಐಡಿಯಾಸ್ ಇರುತ್ತೆ, ಯಾರು ಅಂತ ಪತ್ತೆ ಹಚ್ಬೋದು. ಕರೆಕ್ಟ್ ಬಾಬಾ, ವಾಯ್ಸ್ನ ಪ್ರಜ್ವಲ್ ಕಳ್ಸಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಇರು, ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ. ಆ ಪ್ರಜ್ವಲ್ ಎಲ್ಲಿದ್ದೀರಾ? ಸ್ವಲ್ಪ ಅರ್ಜೆಂಟ್ ಆಗಿ ಬರಕ್ಕಾಗುತ್ತಾ? ಅವ್ನು ಬರೋದ್ರೊಳಗಡೆ ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಯಜಮಾನ್ರು ವಾಯ್ಸ್ ಅಂತ ಕಂಡಿಡಿದು ಬಿಡ್ತಾರೆ. ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಹೇಳಿ ಸರ್. ಅಲ್ಲ, ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತು. ನನಗೆ ದುಡ್ಡು ಬರದೆ ಹೋದರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಳಿಗೆ ದುಡ್ಡು ಸಿಕ್ಕರೆ ಸಾಕು ಸರ್. ಓಕೆ ಸರ್. ಬೇಡ ಬೇಡ ಬೇಡ, ನೀವು ನಮ್ಮ ಮನೆಗೆ ಬರೋದು ಬೇಡ ಸರ್, ನಾನೇ ನೀವು ಇರೋ ಅಲ್ಲಿಗೆ ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರ ಹತ್ರ ಮಾತಾಡ್ತಿದ್ರಿ? ಅದು ನನ್ನ ಫ್ರೆಂಡ್ ಅಪರೂಪಕ್ಕೆ ಫೋನ್ ಮಾಡಿದ್ದ ಪರಿ, ಅವನ ಜೊತೆ ಮಾತಾಡ್ತಾ ಇದ್ದೆ. ಸುಳ್ಳು ಹೇಳ್ಬೇಡಿ, ನಾನೆಲ್ಲ ಕೇಳಿಸ್ಕೊಂಡೆ. ಯಾಕಿಷ್ಟು ಆತರ ಆತರವಾಗಿ ಇನ್ಶೂರೆನ್ಸ್ ಮಾಡಿಸ್ತಿದ್ದೀರಾ? ಅದು 25 ಲಕ್ಷಕ್ಕೆ. ಅದು ಎಷ್ಟು ಕಂತುಗಳಲ್ಲಿ ಕಟ್ಟಬೇಕು, ಎಷ್ಟು ವರ್ಷ ಕಟ್ಟಬೇಕು ಅಂತ ಏನಾದ್ರೂ ಗೊತ್ತಿದೆಯಾ ನಿಮ್ಗೆ? ಯಾಕ್ರಿ ಇಂಥ ಹುಚ್ಚು ಹುಚ್ಚುಗಳೆಲ್ಲ ನಿಮ್ ತಲೆಗಳಲ್ಲಿ ಬರ್ತಿದೆ? ಹಾಗಲ್ಲ ಪರಿ, ನಾವು ಬದುಕಿರುವಾಗಲೇ ದುಡ್ಡು ವಾಪಸ್ ಬರಬೇಕು ಅಂದ್ರೆ ಕಂತು ಜಾಸ್ತಿ ಕಟ್ಟಬೇಕಾಗತ್ತೆ. ಆದ್ರೆ ಈಗ ನಾನು ಮಾಡಿಸ್ತಾ ಇರೋದು ಟರ್ಮ್ ಇನ್ಶೂರೆನ್ಸ್, ಕಂತು ಕಡಿಮೆ ಬರುತ್ತೆ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನೀವು ನಮ್ಮನ್ನೆಲ್ಲ ಬಿಟ್ಟು ಜೊತೆ? ಹಾಗೆಲ್ಲ ಏನಿಲ್ಲ ಪರಿ, ಆದ್ರೆ ಜೀವನ ಒಂಥರ ನೀರಿನ ಮೇಲಿರೋ ಗುಳ್ಳೆ ತರ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರಾತ್ರಿ ಮಲಗ್ದವರು ಬೆಳಗ್ಗೆ ಏಳ್ದವರು ಅಂತ ಪರಿಸ್ಥಿತಿ ಇದೆ ಇವಾಗ. ನಾವು ಇಲ್ಲೇ 100 ವರ್ಷ ಬದುಕಿರ್ತೀವಿ ಅಂತ ಏನ್ ಗ್ಯಾರಂಟಿ ಇಲ್ಲ. ಅದಕ್ಕೆ ಹೆಂಡತಿ ಮಕ್ಳು ಜೀವನೋಪಾಯಕ್ಕೆ ನಾವು ಬದುಕಿರುವಾಗ್ಲೇ ಏನಾದ್ರೂ ಒಂದು ಮಾಡೋಣ ಅಂತ. ರಾತ್ರಿ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ನೀವು ಅನ್ಕೊಂಡಾಗ ಏನೂ ಆಗಲ್ಲ, ಬಿಡ್ತು ಅನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನಾನು ಆ ತರ ಹೇಳಲಿಲ್ಲ ಪಡಿ. ಇವತ್ತು ಆ ತೇಜಸ್ಸು ತಾಮೂಲ ಬದಲಾಯಿಸ್ಕೊಂಡು ಹೋದಾಗ್ಲಿಂದ ನನಗೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ?
ಅವನು ನನ್ನ ಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು. ಒಬ್ಬ ತಂದೆಯಾಗಿ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಯಾಕಾದ್ರೂ ಬದುಕಿದಿನೋ ಅಂತ ಅನ್ನಿಸ್ತಾ ಇದೆ. ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದಮೇಲೆ ನಾನು ಯಾಕಾದ್ರೂ ತಂದೆಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ಅವನು ಮತ್ತೆ ಬಂದು ನನ್ನ ಮಗಳಿಗೆ ತೊಂದರೆ ಕೊಟ್ರೆ ನನಗದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕಾಗೋದಿಲ್ಲ. ಪರಿ ನನಗೇನ್ ಬೇಕಾದ್ರೂ ಆಗಬಹುದು. ಧ್ರುವ, ಏನು ಯೋಚನೆ ಮಾಡ್ಬೇಡ ಕಂದ. ಆದಷ್ಟು ಬೇಗ ನೀನು ಹುಷಾರಾಗ್ತೀಯ. ಆ ದೇವ್ರ ಬೆಂಬಲ ನಿಂಗೆ ಯಾವಾಗ್ಲೂ ಕಾಯತ್ತೆ. ಹಿಂಗ ಔಷಧಿ ಕೊಡೋ ಹೊತ್ತಾಯ್ತು, ಇರು ತರ್ತೀನಿ. ನೀನ್ ಯಾ ನಕ್ಷತ್ರದಲ್ಲಿ ಹುಟ್ಟಿದ್ಯೋ, ನೀನ್ ಸಾಯಿಸ್ಬೇಕು ಅನ್ಕೊಂಡಾಗೆಲ್ಲ ನಿನ್ ಆಯ್ಸ್ ಗಟ್ಟಿ ಆಗ್ತಾ ಇದೆ. ನೀನ್ ಅವತ್ತು ಆಕ್ಸಿಡೆಂಟ್ ಅಲ್ಲೇ ಹೋಗ್ಬೇಕಾಗಿತ್ತು. ಅದ್ ಬಿಡು, ದೇವಸ್ಥಾನದಲ್ಲಿ ಯಜಮಾನರು ನಿನ್ನ ಶೂಟ್ ಮಾಡ್ಬೇಕಾಗಿತ್ತು, ಅವತ್ತು ಬದ್ಕೊಂಡ್ಬಿಟ್ಟೆ. ಬಟ್ ನೀನ್ ಹೋಗ್ಲಿಲ್ಲ, ಗಟ್ಟಿ ಪಿಂಡ. ಇವತ್ತು ಅಷ್ಟೇ ನಿನ್ನ ಮುಗಿಸ್ಬೇಕು ಅಂತ ಮನೆಗೆ ಹುಡ್ಕೊಂಡು ಬಂದ್ರು. ಆದ್ರೂ ನಿನ್ನ ಏನು ಮಾಡಕ್ಕಾಗ್ತಿಲ್ಲ, ಬದ್ಕೊಂಡ್ಬಿಟ್ಟೆ. ಯಾರು ನಿನ್ನಷ್ಟು ನಮ್ಮನ್ನ ಭಯಪಡಿಸಿರ್ಲಿಲ್ಲ ಕಣೋ. ಹಾಗಂತ ನಿನ್ ಚಿರಂಜೀವಿ ಆಗಕ್ಕೂ ಸಾಧ್ಯ ಇಲ್ಲ. ನಿನ್ ಮುದ್ದಿಗೆ ಲವರ್ ಬೇರೆ, ನನ್ನೇನ್ ನೋಡ್ತಾ ಇದೀಯಾ? ಈ ಫೋಟೋ ನೋಡು, ನಿನ್ ಹುಡುಗಿ ತೇಜಸ್ ಜೊತೆ ತಾಂಬೂಲ ಬದಲಾಯಿಸ್ತಾ ಇದ್ದಾರೆ. ಸ್ವಲ್ಪ ಸಮಾಧಾನ ಧ್ರುವ, ನಿನ್ ತಿಥಿ ಫಸ್ಟ್ ಆಗುತ್ತೋ ನಮ್ ತೇಜಸ್ ಜೊತೆ ಅದಿತಿ ಮದ್ವೆ ಫಸ್ಟ್ ಆಗುತ್ತೋ ನೋಡೇ ಬಿಡೋಣ. ಏನಾಯ್ತು? ಏನಾಯ್ತತ್ತೆ? ಅಮ್ಮ ಏನಾಯ್ತು, ಯಾಕೆ ಹಿಚ್ಕೊಂಡ್ರಿ? ಧ್ರುವಂಗೆಲ್ಲ ಗೊತ್ತಾಗ್ತಾ ಇದೆ, ಮೊದ್ಲಿನ ಹಾಗೆ ಹುಷಾರಾಗ್ತಿದ್ದಾನೆ. ಏನ್ ಹೇಳ್ತಿದ್ರಾ ಧ್ರುವನ? ಧ್ರುವ ಅಕ್ಕನ ಐಡೆಂಟಿಫೈ ಮಾಡಿ ಗೆದ್ ಬಂದು ತಾನ ತಾನೇ ಅಕ್ಕನ ಹಂಗ್ ಮಾಡ್ಕೊಂಡ. ಧ್ರುವ ನನ್ ಕಂದ, ಕೊನೆಗೂ ದೇವ್ ನಿನ್ ಕೈ ಬಿಡ್ಲಿಲ್ಲ, ನಿನ್ನ ಕಾಪಾಡ್ಬಿಟ್ಟ. ಸ್ವಲ್ಪ ದಿವಸದಲ್ಲೇ ಮುಂಚಿಂತರ ಆಗ್ತೀಯ ಪುಟ್ಟ. ವಿಕ್ರಮ್, ಧ್ರುವ ನನ್ನ ತಪ್ಕೊಂಡಿದ್ದ ಗೊತ್ತಾ? ಒಂದ್ಸಲ ನನ್ನ ಕಣ್ಣನ್ನೇ ನಂಬಕ್ಕಾಗ್ಲಿಲ್ಲ. ಇದೊಂದು ಜೀವ ಈ ತರ ನರಳಾಡ್ತಿದೆ ಅಂತ ನನಗ್ ತುಂಬಾ ಟೆನ್ಷನ್ ಆಗಿತ್ತಪ್ಪ. ಇವತ್ತು ಏನಾಯ್ತೋ ಗೊತ್ತಿಲ್ಲ, ನಾನು ನೋಡ್ತಿದ್ದಾಗ್ಲೇ ನನ್ನನ್ನು ತಪ್ಕೊಂಡ್ಬಿಟ್ಟ.
ಶಬ್ದ ಬಂದಾಗ ಆಯ್ತಾಯ್ತು. ಯಾರೋ ಮಾತಾಡ್ದಾಗ ಕೇಳಿಸ್ತಾ ಇದೆ. ಧ್ರುವ, ಸುಸ್ತಾಗ್ತಿದ್ಯಾ? ಜ್ಯೂಸ್ ತರ್ತೀನಿ. ಆರತಿ, ದೇವ್ರಿಗೆ ದೀಪ ಹಚ್ಚ ನಡಿ. ಅಮ್ಮ ಹೇಳ್ತಿರೋ ನಿಜಾನೇನು? ನೀನು ಹುಷಾರಾಗ್ತಿದ್ಯಾ? ಅಣ್ಣ, ನನಗೆ ಗೊತ್ತಿತ್ತು ಕಣೋ, ಅವ್ನು ಹುಷಾರು ಆಗೇ ಆಗ್ತಾನೆ ಅಂತ. ಅಮ್ಮ, ನಮ್ ಧ್ರುವ ಇಷ್ಟು ಬೇಗ ಹುಷಾರಾಗ್ತಾನೆ, ನಿಮ್ಮನ್ನ ಗುರುತಿಡಿದಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು ಕಣೋ, ಅಣ್ಣನಿರೋ ತುಂಬಾ ಖುಷಿ ಪಡ್ತಾ ಇದ್ದ. ಇಷ್ಟು ಬೇಗ ಹುಷಾರಾಗ ಕಾರಣ ವೇದಾಂತ ಅಣ್ಣನೇ. ಅವನಷ್ಟೇ ಅಲ್ಲ, ವೈಜಯಂತಿ ಅಮ್ಮ ಕೂಡ ಧ್ರುವನ್ನ ಸ್ವಂತ ಮಗನ ತರ ನೋಡ್ಕೊಂಡಿದ್ದಾರೆ. ಇಷ್ಟು ಬೇಗ ಚೇತರಿಸ್ಕೊಂಡಿದ್ದಾನೆ ಅನ್ನೋದು ಕಾರಣ ಇವರ ಆರೈಕೆನೆ. ವಿಕ್ರಾಂತ್, ಇವ್ನು ಚಿಕ್ಕವನಿದ್ದಾಗ ಯಾತ್ರ ತುಂಟಾಟ ಆಡ್ತಿದ್ದ, ನಮ್ಮನ್ನ ಹ್ಯಾಗ ಗೋಳಿಕೊಳ್ತಿದ್ದ ಅಂತ ಹೇಳ್ತಾ ಇದ್ದೆ. ಖುಷಿಯಾಗಿ ನನ್ನನ್ನ ತಪ್ಕೊಂಡ್ಬಿಟ್ಟ. ಅವ ಯಾವ್ದಕ್ಕೂ ಅನ್ಸುತ್ತೆ, ಡಾಕ್ಟರ್ಗೆ ಫೋನ್ ಮಾಡಿ, ಅವ್ರು ಬಂದು ರಾಜಣ್ಣನ ಚೆಕಪ್ ಮಾಡ್ಲಿ. ಕರೆಕ್ಟ್ ನೋಡಿ, ನಾನು ಮೊದಲು ಡಾಕ್ಟರ್ ಕಾಲ್ ಮಾಡ್ತೀನಿ. ಧ್ರುವ, ನೀನಿವತ್ತು ಯಾರ ಸಪೋರ್ಟ್ ಇಲ್ದೇನೆ ನಿಂತ್ಕೊಂಡೆ ಅಂತೆ. ಅತ್ತೆನ ತಪ್ಕೊಂಡೆ ಅಂತ ಅದಕ್ಕೆ ಹೇಳ್ತಿದ್ರು. ನಿಜಾನ ಧ್ರುವ? ನಿನ್ ಗೌರ ನಿಮ್ ಅಮ್ಮ ಅಂತ ಗೊತ್ತಾಯ್ತಾ? ಹಾಗಾದ್ರೆ ನಾನ್ ಯಾರು ಅಂತ ಹೇಳು ನೋಡೋಣ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಂಗೆ ಹೇಳ್ಕೊಳೋದಕ್ಕೂ ಬರ್ತಿಲ್ಲ ಧ್ರುವ, ಇಷ್ಟು ಬೇಗ ಇಷ್ಟೊಂದು ಚೇಂಜಸ್ಸು. ಐ ಲವ್ ಯು ಧ್ರುವ, ಐ ಲವ್ ಯು. ನೀನು ಹುಷಾರಾಗ್ತಿದ್ಯಾ, ನಿನ್ ಕೈ ಕಾಲೆಲ್ಲ ಆಕ್ಟಿವ್ ಆಗ್ತಿದೆ ಅಂತ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಅದಕ್ಕೆ ನಿನ್ ವಿಷಯ ಹೇಳುವಾಗ ನನಗೆ ಆನೆ ಬಲ ಬಂದಂಗಾಯ್ತು. ಅದಕ್ಕೆ ಮನಸ್ಸು ತಡಿಲಾರ್ದೆ ನಿನ್ ನೋಡ್ಬೇಕು ಅಂತ ಓಡೋಡ್ ಬಂದೆ. ಧ್ರುವ, ನೀನ್ 6 ತಿಂಗಳಲ್ಲ, ಇನ್ನ 1 ವರ್ಷ ತಗೋ, ನೀನ್ ಹುಷಾರಾಗ್ಬೇಕಷ್ಟೆ. ಆಗ ನಾವು ಬೇಕಾಗಿದ್ ಕಡೆ ಸುತ್ತಾಡ್ಬೋದು, ಬೇಕಾದಷ್ಟು ಮಾತಾಡ್ಬೋದು. ನಾನು ನಿಂಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಊಟ ಮಾಡಿಸ್ತೀನಿ, ಆಮೇಲೆ ಮದುವೆ ಆಗೋಣ. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತೀನಿ. ನಾವಿಬ್ರು ಎಲ್ಲಿರೋಣ ಅಂತ ಹೇಳ್ತೀವೋ ಅಲ್ಲೇ ಇರೋಣ. ನಿಮ್ಮನೆ ಆದ್ರೂ ಸರಿ, ನಮ್ಮನೆ ಆದ್ರೂ ಸರಿ, ಒಟ್ಟಿನಲ್ಲಿ ನಾನು ನೀನು ಯಾವಾಗ್ಲೂ ಜೊತೆಗಿರ್ಬೇಕಷ್ಟೆ. ಅವಳು ವೇದಾಂತ್ ಮನೆಗೆ ಹೋಗಿದ್ದಾಳೆ. ಅವಳನ್ನ ಅಲ್ಲಿಗೆ ಯಾಕೆ ಕಳಿಸ್ತೆ ಪರಿ? ಅವಳು ಅವ್ರ ಮನೆಗೆ ಹೋಗದೆ ಇರೋ ನೀನ್ ನೋಡ್ಕೊಂಡಿರೋ ಅಂತ ನಾನು ಹೇಳಿದ್ದೆ ಅಲ್ವಾ? ಹೋದ್ರೆ ತಪ್ಪೇನಿದೆ ರೀ, ನಾವಂತೂ ವೇದಾಂತ್ ಕಿಡ್ನಾಪ್ ಆದಾಗ ಹೋಗ್ಲಿಲ್ಲ. ಅಮ್ಮ ಆರ್ತಿಗೆ ಇವಳು ಹೋದ್ಲಲ್ಲ ಅಂತ ಸಮಾಧಾನ ಆದ್ರೂ ಆಗತ್ತೆ. ಹಾಗಲ್ಲ ಪರಿ,
ನಾವು ಅವ್ರ ಮನೆಗೆ ಹೋಗಿ ಬರೋದು ಮಾಡೋದು ಆ ಸುಹಾಸಿನಿಗೆ ಇಷ್ಟ ಆಗೋಲ್ಲ ಅಂತ ನನಗೆ ಗೊತ್ತಿದೆ ತಾನೆ. ಬರಬೇಡ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೂ ಹೋದ್ರೆ ಏನ್ ಮರ್ಯಾದೆ ಇರುತ್ತೆ ಹೇಳು. ಈಗಿನ ಪರಿಸ್ಥಿತಿನ ಅವರು ಅರ್ಥ ಮಾಡ್ಕೊಳ್ತಾರೆ ಬಿಡಿ, ನೀವ್ ಅನ್ಕೊಂಡಾಗೇನು ಆಗೋದಿಲ್ಲ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಬಿಡಿ, ಆದ್ರೆ ಅದಿತಿ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ, ಈ ಟೈಮ್ನಲ್ಲೆಲ್ಲ ಅವಳು ಆ ಮನೇಲಿ ಇರಬಾರ್ದು. ನನಗೆ ಯಾಕೋ ಅವಳಲ್ಲಿ ಹೋಗೋದು ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ಮೊದಲು ಅವಳನ್ನ ವಾಪಸ್ ಕರೆಸ್ಕೋ. ಇನ್ಮೇಲಿಂದ ನೀವು ಅದಿತಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಹೌದು, ಇವತ್ತು ತೇಜಸ್ ಬಂದ್ ಹೋದ್ಮೇಲೆ ಅವಳು ಆಡಿದ ಮಾತುಗಳನ್ನ ಕೇಳಿದ್ರ ಅವಳ ಮೇಲಿದ್ದ ಅಭಿಪ್ರಾಯ ಎಲ್ಲ ನನಗೆ ಪೂರ್ಣವಾಗಿ ಬದಲಾಗಿದೆ. ಅವಳಿಗೆ ಜವಾಬ್ದಾರಿ ಬಂದಿದೆ. ಅವಳು ನಿಮ್ಗೆ ಯಾವ ತರ ಧೈರ್ಯ ಹೇಳಿದ್ಲು ಅನ್ನೋದನ್ನ ಮರ್ತ್ಬಿಟ್ರ. ಈಗ ಅವಳು ಚಿಕ್ಕವಳಲ್ಲ, ಬುದ್ಧಿ ಬಂದಿದೆ. ಇನ್ಮೇಲೆ ನಾವು ಅವಳಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅವಳಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತೀರ್ಮಾನಿಸುವ ಶಕ್ತಿ ಇದೆ. ನೀವು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡ್ರಿ, ಅವಳು ನಮ್ಮಗಳು, ಏನೇ ಮಾಡಿದ್ರು ಯೋಚನೆ ಮಾಡೇ ಮಾಡ್ತಾಳೆ. ನೀನು ಇಷ್ಟೇ ಮಾಡ್ತಾ ಇರೋದು ಸರಿನೇ ಅನ್ನಿಸ್ತಾ ಇದೆ. ಇನ್ಮೇಲೆ ನಾನು ಅವಳನ್ನ ಪ್ರಶ್ನೆ ಮಾಡಲ್ಲ. ನಾನೇನಾದ್ರೂ ಪ್ರಶ್ನೆ ಮಾಡಿದ್ರೆ ಅವಳು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಪೂರ್ತಿ ಕಳ್ಕೊಂಡ್ಬಿಡ್ತಾಳೆ. ಅಂಜಲಿ, ಏನಾಗಿದೆ ನಿನಗೆ? ಯಾಕೆ ಕೆಲಸ ಬಿಡ್ತೀನಿ ಅಂತ ಹೇಳ್ತಿದ್ಯಾ? ಹಾಗಲ್ಲ ವಿವೇಕ್, ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತಿಲ್ವಾ? ಹೌದಾ, ಏನಾಯ್ತು? ಮುಂಚೆ ನಮ್ಮ ಅಕ್ಕಂಗೆ ತೇಜಸ್ ಅನ್ನೋ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಅವನು ನಮ್ಗೆಲ್ಲ ಡಾಕ್ಟರ್ ಅಂತ ಸುಳ್ಳು ಹೇಳಿದ್ದ. ಅದಕ್ಕೆ ನಾವು ಅವನ್ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅವನ ಜೊತೆ ಆಗ್ಬೇಕಾಗಿದ್ದ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಈಗ ನೋಡಿದ್ರೆ ಅವ್ನು ನಮ್ಗೆ ನಮ್ಮ ಅಕ್ಕಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ. ಅದು ಅಲ್ದೆ ನಮ್ಮ ಅಕ್ಕಂಗೆ ಮದ್ವೆ ಆಗು ಅಂತ ತುಂಬಾ ಹಿಂಸೆ ಮಾಡ್ತಾ ಇದ್ದಾನೆ, ಗೊತ್ತಾ? ಹೌದಾ, ಇಷ್ಟೆಲ್ಲ ಆಯ್ತಾ? ಹೂ ಕಣೋ, ಅದಕ್ಕೆ ನಮ್ಮಪ್ಪ ಅವನು ನನ್ಗೇನಾದ್ರು ಮಾಡ್ತಾನೆ ಅನ್ನೋ ಭಯದಿಂದ ಕೆಲ್ಸ ಬಿಡು ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾನು ಕೆಲ್ಸ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವನೇನಾದ್ರೂ ಮಾಡ್ತಾನೆ ಅಂತ ನಿನ್ ಮನೇಲಿ ಬಚ್ಚಿಟ್ಕೊಂಡು ಕುತ್ಕೊಳ್ಳೋದೆ ಸೊಲ್ಯೂಷನ್ ಅಲ್ಲ. ಅವನ್ ನಿನ್ ತೊಂದ್ರೆ ಕೊಡ್ಲೇಬೇಕು ಅನ್ನೋದಾದ್ರೆ ಕಾಲೇಜಿಗೆ ಬಂದು ಕೊಡ್ಬೋದಲ್ವಾ? ಅವನ್ ಬರ್ತಾನೆ ಅಂತ ಸ್ಟಡೀಸ್ನು ಬಿಟ್ಬಿಡ್ತೀಯ? ನನ್ನ ಬೆಸ್ಟ್ ಫ್ರೆಂಡ್ ಅನ್ಕೋ, ಇಲ್ಲ ವೆಲ್ ವಿಶರ್ ಅನ್ಕೋ, ನಾನ್ ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ನಿನ್ಗೇನು ಆಗ್ದಿರೋ ತರ ನಾನ್ ನಿನ್ ಜೊತೆಗೆ ಇರ್ತೀನಿ. ಈಗ ನೀನ್ ಹೇಳಿದ್ಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂತು ಕಣೋ. ನೀನ್ ಹೇಳ್ದಾಗೆ ಅವ್ನು ನನಗ್ ತೊಂದ್ರೆ ಮಾಡ್ಬೇಕು ಅಂದ್ರೆ ನಾನ್ ಕೆಲ್ಸ ಮಾಡ್ತಿರೋ ಟೈಮಲ್ಲೇ ಅವ್ನ್ ಮಾಡ್ಬೇಕು ಅಂತ ನಿಲ್ವಲ್ಲ, ನನ್ ಕಾಲೇಜಲ್ಲಿ ಇರುವಾಗ್ಲೂ ಮಾಡ್ಬೋದು. ನಾನು ನಮ್ಮ ಅಪ್ಪಂಗೆ ಅರ್ಥ ಮಾಡಿಸ್ತೀನಿ, ನಾನು ಆದಷ್ಟು ಕೆಲಸ ಕಂಟಿನ್ಯೂ ಮಾಡಕ್ ಟ್ರೈ ಮಾಡ್ತೀನಿ. ನಿನ್ನಂತ ಫ್ರೆಂಡ್ ಜೊತೆಲಿ ಇರ್ಬೇಕಾದ್ರೆ ನಾನ್ ಯಾರಿಗೂ ಹೆದರೋ ಅವಶ್ಯಕತೆನೇ ಇಲ್ಲ. ಆ ತೇಜಸ್ ಅಣ್ಣ ಈ ತರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಆದಷ್ಟು ಬೇಗ ಅವನ ಹತ್ರ ತಗೊಂಡಿರೋ ಸಾಲ ತೀರಿಸಿ ಅವನ್ ಸವಸ ಕಡಿಮೆ ಮಾಡ್ಬೇಕು, ಇಲ್ಲ ಅಂದ್ರೆ ನನಗೂ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅಕ್ಕ, ವೇದಾಂತ್ ಹೆಸರಿನಲ್ಲಿ ನೀನೇ ಸಂಕಲ್ಪ ಮಾಡು, ಅವನು ಆದಷ್ಟು ಬೇಗ ಮನೆಗೆ ಬರ್ಲಿ ಅಂತ. ಸರಿ ಸುಹಾಸಿನಿ, ಹಾಗೆ ಆಗ್ಲಿ. ನನ್ ಮಗನ ಹೆಸರಲ್ಲಿ ಮಾಡಿಸ್ಬೇಕು ಅಂತಿದ್ದೀನಿ, ಅವನ ಹೆಸರು ವೇದಾಂತ್. ನಕ್ಷತ್ರ ಗೋತ್ರ ಹೇಳಿ ಅಮ್ಮ ಅವ್ರದು. ಬೇಗ ಹೇಳಿ ಅಮ್ಮ. ವೇದಾಂತ್ ತಾಯಿಯಾಗಿ ವೇದಾಂತ್ ನಕ್ಷತ್ರ ಗೋತ್ರ ಗೊತ್ತಿಲ್ವಾ? ಈ ಸುಹಾಸಿನಿಗೆ ದೇವಸ್ಥಾನಕ್ಕೆ ಸಂಕಲ್ಪ ಮಾಡಕ್ ಬರ್ತೀವಿ ಅಂತ ಗೊತ್ತಿದ್ದು ಯಾಕೆ ನಂಗೆ ಹೇಳಲಿಲ್ಲ? ಎಲ್ರು ಮುಂದೆ ಅವಮಾನ ಮಾಡಿಸ್ಬಿಟ್ಲು. ಬೇಗ ಹೇಳಿ ಅಮ್ಮ. ವಶಿಷ್ಠ ಗೋತ್ರ, ಶತ್ರುಷ ನಕ್ಷತ್ರ, ಕುಂಭರಾಶಿ. ಶತ್ರುಷ ನಕ್ಷತ್ರ ಕುಂಭರಾಶಿ ಸಂಜಾತಸ್ಯ ವಶಿಷ್ಠ ಕುಲ ಗೋತ್ರೋದ್ಭವಸ್ಯ ಸಕುಟುಂಬದ ಪರಿವಾರ ಸ್ನೇಹಿತಸ್ಯ ಅಷ್ಟೋತ್ತರ ಶತ ನಾಮಾರ್ಚನ ಪೂಜಾ ಕರಿಷ್ಯೇ ದೇವೀನ್ ವಾಜಮನದನಯಂದು ದೇವಾ. ಭ್ಯಾನಂತರಾಯಾಯ ಸರ್ವಸೋಮೋತಿರಾತ್ರೇ ಉತ್ತ
ಅಮ್ಮ, ವೇದಂ ನಕ್ಷತ್ರ ಗೋತ್ರ ನಿಮ್ಗೆ ಹೇಗೆ ಗೊತ್ತು?